ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ನಡೆಸಿರೋ ಭೀಕರ ನರಮೇಧಕ್ಕೆ ಪ್ರತಿಯಾಗಿ ದಾಳಿ ನಡೀತಾ ಇದೆ. ಗಾಜಾದಲ್ಲಿರೋ ಹಮಾಸ್ ಉಗ್ರರ ಅಡಗು ತಾಣಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಆದರೆ ಯಹೂದಿ ದೇಶವಾಗಿರೋ ಇಸ್ರೇಲ್ ಮುಸ್ಲಿಮರ ಮೇಲೆ ನರಮೇಧ ಮಾಡ್ತಾ ಇದೆ ಅಂತ ಆರೋಪ ಮಾಡಿ ಅನೇಕರು ಪ್ಯಾಲೆಸ್ಟೈನ್ಗೆ ಬೆಂಬಲ ಕೊಡ್ತಿದ್ದಾರೆ. ಈ ಪೈಕಿ ಪಾಕಿಸ್ತಾನ ಕೂಡ ಹಿಂದೆ ಏನಿಲ್ಲ. ಪಾಕಿಸ್ತಾನದ ಸಂಸತ್ತಿನಲ್ಲಿ ಎಚ್ಚರಿಕೆ ಗಂಟೆಗಳು ಮುಳುಗಿದೆ. ಪಾಕಿಸ್ತಾನದ ಮಹಿಳಾ ಸಂಸದೆ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಸೊಸೆ ಆಡಿರೋ ಮಾತುಗಳು ಭಾರಿ ವೈರಲ್ ಆಗ್ತಿದೆ. ಪಾಕಿಸ್ತಾನದಲ್ಲಿರೋ ನ್ಯೂಕ್ಲಿಯರ್ ಬಾಂಬ್ ಸುಮ್ಮನೆ ನೋಡೋದಕ್ಕಿಟ್ಟಿಲ್ಲ, ಅದು ಪಾಕಿಸ್ತಾನ ಮತ್ತು ಮುಸ್ಲಿಮರ ರಕ್ಷಣೆಗಾಗಿ ಇಡಲಾಗಿದೆ. ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದರೆ ನ್ಯೂಕ್ಲಿಯರ್ ಬಾಂಬ್ ಬಳಸಿ ವಿಶ್ವ ಭೂಪಟದಿಂದ ಇಸ್ರೇಲ್ ಮಾಯ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನ ಹಲವು ಸಲ ಭಾರತದ ವಿರುದ್ಧ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಿಸೋ ಮಾತನಾಡಿದೆ. ಈಗ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ. ಇದು ಪಾಕಿಸ್ತಾನದ ಸಂಸತ್ತಿನಲ್ಲಿ ಪಾಕ್ ಮಹಿಳಾ ಸಂಸದೆ ಕೊಟ್ಟಿರೋ ಎಚ್ಚರಿಕೆ. ಇದಕ್ಕೆ ಅನೇಕ ಸಂಸದರು ಮೇಜು ತಟ್ಟಿ ಬೆಂಬಲಿಸಿದ್ದಾರೆ. ಮಾಜಿ ಪ್ರಧಾನಿ ಪಾಕಿಸ್ತಾನದಿಂದ ಪಲಾಯನ ಮಾಡಿರೋ ನವಾಜ್ ಶರೀಫ್ ಸೊಸೆ ಈ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ನಾವು ನ್ಯೂಕ್ಲಿಯರ್ ಬಾಂಬ್ ಹೊಂದಿರೋ ದೇಶ, ಈ ಬಾಂಬ್ಗಳನ್ನು ನೋಡೋದಕ್ಕೆ ಇಟ್ಟಿಲ್ಲ, ಇದು ಪಾಕಿಸ್ತಾನ ಹಾಗೂ ಮುಸ್ಲಿಮರ ರಕ್ಷಣೆಗಾಗಿ ಮಾಡಲಾಗಿದೆ. ಪ್ಯಾಲೆಸ್ಟೈನಿಯರ ಮೇಲೆ ಇಸ್ರೇಲ್ ದಾಳಿ ನಿಲ್ಲಿಸದೇ ಇದ್ರೆ ಈ ಬಾಂಬ್ ಬಳಸಿ ವಿಶ್ವ ಭೂಪಟದಿಂದ ಇಸ್ರೇಲ್ ಹೆಸರೇ ಅಳಿಸಿ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಸಂಸದೆ, ಪ್ಯಾಲೆಸ್ಟೈನ್ ಮುಸ್ಲಿಮರು ಭಯ ಪಡೋ ಅಗತ್ಯ ಇಲ್ಲ, ನಿಮ್ಮೊಂದಿಗೆ ಸಂಪೂರ್ಣ ಪಾಕಿಸ್ತಾನ ಇದೆ, ಮುಸ್ಲಿಮರ ಸಂಕಷ್ಟಕ್ಕೆ ನಾವು ಎದೆಯೊಡ್ಡಿ ನಿಲ್ಲುತ್ತೇವೆ, ಮುಸ್ಲಿಮರ ಮೇಲೆ ನಡೀತಾ ಇರೋ ದಾಳಿಯನ್ನು ಅಂತ್ಯಗೊಳಿಸೋದಕ್ಕೆ ಎಲ್ಲಾ ಮುಸ್ಲಿಮರು ಒಗ್ಗಟ್ಟಾಗಿ ಹೋರಾಟ ನಡೆಸ್ತೀವಿ, ವಿಶ್ವದೆಲ್ಲೆಡೆ ಪಸರಿಸ್ತಾ ಇರೋ ಮುಸ್ಲಿಮರು ನಮ್ಮ ಜೊತೆ ಕೈಜೋಡಿಸ್ತಾರೆ ಅಂತ ಸಂಸದೆ ಹೇಳಿದ್ದಾರೆ. ಪ್ಯಾಲೆಸ್ಟೈನ್ಗೆ ಬೆಂಬಲ ಘೋಷಿಸಿ ಪಾಕಿಸ್ತಾನದ ಅನೇಕ ಕಡೆ ರ್ಯಾಲಿ ನಡೀತಾ ಇದೆ. ಇಸ್ರೇಲ್ ದಾಳಿಯನ್ನು ಖಂಡಿಸಿದ್ದು ಮಾತ್ರ ಅಲ್ಲ, ಯಹೂದಿಗಳ ಸಂಪೂರ್ಣ ನಾಶಕ್ಕೂ ಕರೆ ಕೊಟ್ಟಿದ್ದಾರೆ. ಪ್ಯಾಲೆಸ್ಟೈನ್ ಆಕ್ರಮಿಸಿಕೊಂಡಿರೋ ಯಹೂದಿಗಳ ಆಕ್ರಮಣ ಮುಗಿಸೋ ತನಕ ಹೋರಾಟ ನಿಲ್ಲಬಾರದು ಅಂತ ಅನೇಕ ರ್ಯಾಲಿಗಳಲ್ಲಿ ಕರೆ ಕೊಡಲಾಗಿದೆ.